ಇವತ್ತು ಇಂಗ್ಲೆಂಡ್ ಅವರು ಇಂಡಿಯಾನ ಕಾರ್ಡಿಫ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಟಿ ಟ್ವೆಂಟಿ ಸೀರೀಸ್ನ ಎರಡನೇ ಮ್ಯಾಚಲ್ಲಿ ಇವತ್ತು ಇಂಡಿಯಾದವರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ರೋಹಿತ್ ಶರ್ಮಾ, ಶಿಖರ್ ಧವನ್ ಹಾಗೂ ಕೆ ಎಲ್ ರಾಹುಲ್ ಎಲ್ಲ ಆರಂಭದಲ್ಲೇ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆಬಿಲಿಯನ್ ಕಡೆ ವಾಕಿಂಗ್ ಮಾಡ್ತಾರೆ. ಆದರೆ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆ ಆಗೋದು ಸುರೇಶ್ ರೈನಾ ಹಾಗೂ ವಿರಾಟ್ ಕೊಹ್ಲಿ ಅವರು. ಈ ಎರಡು ಜೋಡಿ ಸ್ವಲ್ಪ ಕಾಲ ಕ್ರೀಸ್ನಲ್ಲಿ ಉಳಿಯುತ್ತೆ. ಆದರೆ 13ನೇ ಓವರ್ನ 2ನೇ ಬಾಲಲ್ಲಿ ಸುರೇಶ್ ರೈನಾ ಅವರು ಆದಿಲ್ ರಶೀದ್ ಹಾಕಿದಂಥ ಬಾಲ್ಗೆ ಸ್ಟಂಪ್ ಔಟ್ ಮುಖಾಂತರ ಔಟ್ ಆಗಿಬಿಡ್ತಾರೆ. ಸುರೇಶ್ ರೈನಾ ಆದಿಲ್ ರಶೀದ್ ಹಾಕಿದಂಥ ಬಾಲ್ಗೆ ಫ್ರಂಟ್ ನುಗ್ಗಿ ಹೊಡೆಯೋದಕ್ಕೆ ಹೋಗ್ತಾರೆ, ಆದರೆ ಅವರು ಕನೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ. ಇನ್ನು ಜಾಸ್ ಬಟ್ಲರ್ ಅವರು ಬಾಲ್ ಹಿಡಿದ ತಕ್ಷಣ ಸ್ಟಂಪ್ ಔಟ್ ಮಾಡಿಬಿಡ್ತಾರೆ. ಈ ಮುಖಾಂತರ ರೈನಾ ಇವತ್ತು 20 ಬಾಲ್ಗೆ 27 ರನ್ ಗಳಿಸಿ ಔಟ್ ಆಗಿದ್ದಾರೆ. ಅವ್ರ ಇನ್ನಿಂಗ್ಸಲ್ಲಿ 2 ಬೌಂಡ್ರಿ ಹಾಗೂ 1 ಸಿಕ್ಸರ್ ಕೂಡ ಇತ್ತು. ಇನ್ನು ಸುರೇಶ್ ರೈನಾ ಈ ಕ್ಯಾಲೆಂಡರ್ ಇಯರಲ್ಲಿ 1057 ರನ್ನನ್ನು ಗಳಿಸಿದ್ದಾರೆ. ಸುರೇಶ್ ರೈನಾ ಅವರು ಟಿ ಟ್ವೆಂಟಿಯಲ್ಲಿ ಒಂದು ಕ್ಯಾಲೆಂಡರ್ ಇಯರಲ್ಲಿ ಇದೇ ವರ್ಷ ಅತಿ ಹೆಚ್ಚು ರನ್ ಗಳಿಸಿರೋದು. ಇದನ್ನು ಬಿಟ್ಟರೆ 2010 ರಲ್ಲಿ ಅವರು 1042 ರನ್ನನ್ನು ಗಳಿಸಿದರು.